ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮೂಡಲಗಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ರಿಕ್ರೂಟ್ಮೆಂಟ್ ಆಗಿರತಕ್ಕಂಥ ಒಂದು ಜಾಬ್ ನ್ಯೂಸ್ ಬಗ್ಗೆ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ಯಾರಾದರೂ ಮೊದಲ ಬಾರಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಾಗಿ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಕೂಡ ಆನ್ ಮಾಡಿ. ಸೊ ಇವತ್ತಿನ ದಿನ ನಾವು ತಿಳಿಸ್ತಕ್ಕಂಥ ವಿಷಯ ಏನಂದ್ರೆ ಆರ್ಮಿ MES ಒಳಗೆ ಹೊಸದಾಗಿ ರಿಕ್ರೂಟ್ಮೆಂಟ್ ಆಗಿದೆ. ಸೊ ಈ ಒಂದು ಪೋಸ್ಟ್ಗೆ ಯಾವಾಗ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮ್ಮ ಏಜ್ ಎಷ್ಟಾಗಿರಬೇಕು, ಅದೇ ರೀತಿಯಾಗಿ ಫೀಸ್ ಎಷ್ಟಿರುತ್ತೆ, ಯಾವ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ಫಸ್ಟ್ ಫಿಸಿಕಲ್ ಇರ್ತದೋ ಮೆಡಿಕಲ್ ಇರ್ತದೋ, ಅದೇ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಜಾಬ್ಗೆ ಟ್ರೈ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಇಲ್ಲಿ ಕರೆದಿರ್ತಕ್ಕಂಥ ಒಟ್ಟು ಪೋಸ್ಟ್ಗಳು ಎಷ್ಟಂದ್ರೆ ರೀ 41,882 ಪೋಸ್ಟ್ಗಳನ್ನ ಆರ್ಮಿ MES ಒಳಗೆ ಕರೆದಿದ್ದರು. ಸೊ ಅದೇ ರೀತಿಯಾಗಿ ಈಗ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿತ್ತಂತ ಫೀಸ್ ಎಷ್ಟಿರ್ತದೆ, ಜನರಲ್ ಮತ್ತು OBCದವರಿಗೆ 100 ರೂಪಾಯಿ ಇರ್ತದೆ. ಅದೇ ರೀತಿಯಾಗಿ SC ಮತ್ತು ST ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇರೋದಿಲ್ಲ. ಇದು ಆನ್ಲೈನ್ ಅಪ್ಲಿಕೇಶನ್ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತದೆ. ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ ಏಜ್ ಎಷ್ಟಿರಬೇಕಂದ್ರೆ ರೀ 18 ವರ್ಷ ಮಿನಿಮಮ್ ಆಗಿರಬೇಕು, ಕನಿಷ್ಠ 28 ವರ್ಷ ವಯಸ್ಸಾಗಿರಬೇಕು, ಮ್ಯಾಕ್ಸಿಮಮ್ಮು 25 ವರ್ಷ ವಯಸ್ಸಾಗಿರಬೇಕು. ಅದೇ ರೀತಿಯಾಗಿ ರಿಲ್ಯಾಕ್ಸೇಷನು OBC ಮತ್ತು ST SCದವರಿಗೆ 3 ವರ್ಷ ಏಜು ರಿಲ್ಯಾಕ್ಸೇಷನ್ ಇರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ಬೋದು ನಾವು. ನೆಕ್ಸ್ಟ್ ಮತ್ತೇನೇನು ಇದ್ರೊಳಗೆ ಕೇಳಿದಾರಪ್ಪ ಅಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ, ಈ ಒಂದು MES ಪ್ರೊಸೆಸ್ ಒಳಗೆ ಸೆಲೆಕ್ಷನ್ ಯಾವ ರೀತಿ ಮಾಡ್ಕೋತಾರೆ ಅಂದ್ರೆ ಮೊದಲು ಏನಿರ್ತದೆ ರಿಟರ್ನ್ ಎಕ್ಸಾಮ್ ಇರ್ತದೆ ರೀ. ರಿಟರ್ನ್ ಎಕ್ಸಾಮು ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಇರ್ಬೋದು ಅಥವಾ OMR ಬೇಸ್ಡ್ ಟೆಸ್ಟು ಇರ್ಬೋದು. ನೋಟಿಫಿಕೇಶನ್ ಆಗಿ ಕ್ಲಿಯರ್ ಆಗಿ ಯಾವುದನ್ನು ಕೂಡ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ಎಕ್ಸಾಮ್ ಮುಗಿದುಕೊಂಡು ಏನಿರ್ತದೆ ಫಿಸಿಕಲ್ ಇರ್ತದೆ. ಫಿಸಿಕಲ್ ಪ್ರೊಸೆಸ್ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಅವ್ರು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತೀನಿ. ನೆಕ್ಸ್ಟ್ ಫಿಸಿಕಲ್ ಆದ ನಂತರ ಏನು ಮಾಡ್ತಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಕೊನೆಯದಾಗಿ ಮೆಡಿಕಲ್ ಮಾಡಿ ನಿಮಗೆ ಫೈನಲ್ ಒಂದು ಮೆರಿಟ್ನ ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ಬೋದು ಪೋಸ್ಟ್ ಯಾವ್ಯಾವ್ದಕ್ಕೆ ಕರೆದಿದ್ದಾರೆ, ಅದಕ್ಕೆ ನಮ್ದು ಏನು ಕ್ವಾಲಿಫಿಕೇಶನ್ ಇರಬೇಕು, ಅದೇ ರೀತಿಯಾಗಿ ಯಾವುದಕ್ಕೆ ಎಷ್ಟು ಹುದ್ದೆಗಳನ್ನ ಚಾಯ್ಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಮೇಟು, MTS, ಸ್ಟೋರ್ ಕೀಪರು, ಡಸ್ಟ್ಮ್ಯಾನು, ಸೂಪರ್ವೈಸರು, ಬಾರ್ಬರು, ಈ ರೀತಿಯಾಗಿರ್ತಕ್ಕಂಥ ಪೋಸ್ಟ್ಗಳಿಗೆ ಸಪ್ರೇಟ್ ಆಗಿ ಕರೆದಿದ್ದಾರೆ. ಸೊ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದರೆ ಈ ಒಂದು ಸ್ಲೈಡನ್ನು ನಾವು ಅಲ್ಲಿಯೂ ಕೂಡ ಶೇರ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ನೋಡ್ಬೋದು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಎಷ್ಟು ಕ್ವಶನ್ ಇರ್ತಾವೆ, ಯಾವ್ಯಾವ ಸೆಕ್ಷನ್ ಒಳಗೆ ಎಷ್ಟು ಕ್ವಶನ್ಗಳನ್ನ ಕೇಳ್ತಾರೆ ನೋಡ್ಬೋದು. ಸೊ ಇಲ್ಲಿ ಒಟ್ಟು ಕ್ವಶನ್ಗಳು ಎಷ್ಟಿರ್ತವೆ ಅಂದ್ರೆ 100 ಕ್ವಶನ್ಗಳಿರ್ತಾವೆ, 100 ಪ್ರಶ್ನೆಗಳು. ಟೈಮ್ ಎಷ್ಟಿರ್ತದೆ, 2 ಗಂಟೆಗಳ ಅವಧಿ ಇರ್ತದೆ, 100 ಅಂಕಗಳಿರ್ತಾವೆ. ಸೊ ನೆಗೆಟಿವ್ ಕೂಡ 0.25 ನೆಗೆಟಿವ್ ಇರ್ತದೆ. ನೆಗೆಟಿವ್ 0.25 ಎಷ್ಟಂದ್ರೆ ನೋಡ್ರಿ, ಮೊದಲನೇ ಕ್ವಶನ್ ಕರೆಕ್ಟ್ ಆಗಿದೆ, ಸರಿ ಅಂಕ, ನಿಮ್ಗೆ ಎಷ್ಟು ಅಂಕ ಬರ್ತದೆ 1 ಅಂಕ ಬರ್ತದೆ. ಎರಡನೇದು ಕೂಡ ಸರಿಯಾಗಿದೆ, ಇಲ್ಲೂ ಕೂಡ 1 ಅಂಕ ಬರ್ತದೆ. ಮೂರನೇದು ಕೂಡ ಸರಿಯಾಗಿದೆ, ಇಲ್ಲೂ ಕೂಡ 1 ಅಂಕ ಬರ್ತದೆ. ನಾಲ್ಕನೇದು ನಿಮ್ದು ಸರಿಯಾಗಿದೆ, ಇಲ್ಲೂ ಕೂಡ 1 ಅಂಕ ಬರ್ತದೆ. ಐದನೇದು ಏನಾದರೂ ನಿಮ್ಗೆ ತಪ್ಪಾಯಿತು ಅಂದ್ರೆ ಏನಾಗ್ತದೆ, 1 ಸರಿ ಉತ್ತರ ಕ್ಯಾನ್ಸಲ್ ಆಗ್ತದೆ, 1 ಮಾರ್ಕ್ಸ್ ಕ್ಯಾನ್ಸಲ್ ಆಗ್ತದೆ. ಈ ರೀತಿಯಾಗಿ ನೆಗೆಟಿವ್ ಇರ್ತದೆ 0.5 ಅಂದರೆ. ನೆಕ್ಸ್ಟ್ ನೋಡ್ಬೋದು ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ. ರೀಸನಿಂಗು, ರೀಸನಿಂಗ್ ಅಂದರೆ ಮೆಂಟಲ್ ಎಬಿಲಿಟಿ, ಎಷ್ಟು 25 ಕ್ವಶನ್ನು 25 ಅಂಕಗಳು ಇರ್ತಾವೆ. ನೆಕ್ಸ್ಟ್ GK GS, ಜನರಲ್ ನಾಲೆಜು, ಜನರಲ್ ಸೈನ್ಸು, ಎರಡೂ ಕೂಡಿ 25 ಕ್ವಶನ್ ಇರ್ತಾವ್ರಿ. ಮ್ಯಾಥ್ಸು 25 ಕ್ವಶನ್ನು, ಅಪ್ಟಿಟ್ಯೂಡು, ಅದೇ ರೀತಿಯಾಗಿ ಇಂಗ್ಲೀಷು ಕೂಡ ಎಷ್ಟಿರ್ತಾವ್ರಿ, 25 ಕ್ವಶನ್ಗಳು ಇರ್ತಾವೆ. ನೆಕ್ಸ್ಟ್ ಫಿಸಿಕಲ್ ಪ್ರೊಸೀಜರ್ ಏನಿರ್ತದೆ ನೋಡ್ಬೋದು. ಸೊ ಫಿಸಿಕಲ್ ಒಳಗೆ ರನ್ನಿಂಗು, ಹೈಟು, ಚೆಸ್ಟು ಎಷ್ಟು ಇರಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟು. ಹೈಟ್ ಎಷ್ಟು ಇರಬೇಕಂದ್ರೆ ನೋಡ್ರಿ, 170 ಸೆಂಟಿಮೀಟ್ರ್ ಹೈಟು ಇರಬೇಕು ಪುರುಷರಿಗೆ. ಮಹಿಳೆಯರಿಗೆ ಎಷ್ಟು ಇರಬೇಕಂದ್ರೆ 157 ಸೆಂಟಿಮೀಟ್ರ್ ಹೈಟ್ ಇರಬೇಕು. ನೆಕ್ಸ್ಟು SC ST ಅಭ್ಯರ್ಥಿಗಳಿಗೆ, ಯಾರಿಗೆ SC ST ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಇರಬೇಕು ರೀ, 165 ಸೆಂಟಿಮೀಟ್ರ್ ಬಾಯ್ಸ್ ಹೈಟ್ ಇರಬೇಕು, ಗರ್ಲ್ಸು 152 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಅದೇ ರೀತಿಯಾಗಿ ರನ್ನಿಂಗು, ಬಾಯ್ಸ್ಗೆ ಎಷ್ಟಿರ್ತದೆ, 5 ಕಿಲೋಮೀಟ್ರ್ ರನ್ನಿಂಗನ್ನು 24 ನಿಮಿಷದೊಳಗೆ ಕಂಪ್ಲೀಟ್ ಮಾಡಬೇಕು. ಗರ್ಲ್ಸ್ 800 ಮೀಟ್ರ್ ರನ್ನಿಂಗನ್ನು ನೀವು 1600 ಮೀಟ್ರ್ ರನ್ನಿಂಗನ್ನು ಎಷ್ಟು ರೀ, 1600 ಮೀಟ್ರ್ ರನ್ನಿಂಗನ್ನು 8 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ಬೋದು, ಇನ್ನು ಏನಾದರೂ ಡೌಟ್ ಇದ್ರೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಸೈನಿಕ ತರಬೇತಿ ಕೇಂದ್ರವನ್ನು ಸಂಪರ್ಕಿಸಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಎಕ್ಸಾಮ್ ಹಾಗೂ ಫಿಸಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾಚ್ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ. ಜೈ.